ಸಿನಿಮಾದ ಪ್ರತಿ ಒಂದು ಗ್ಲಿಮ್ಸ್ ಆಗಲಿ ಅಥವಾ ಪೋಸ್ಟರ್ ಆಗಲಿ ಎಲ್ಲ ಅಬ್ಸರ್ವ್ ಮಾಡ್ತಿದ್ರೆ ಆ ಕುದುರೆ ಅನ್ನೋದು ಭಾಳ ಮುಖ್ಯ ಕಾಣಿಸುತ್ತೆ. ಅಂದರೆ ಕುದುರೆ ಲಾಳನೂ ಇದೆ, ಪ್ರತಿ ಅಂದರೆ ಥೀಮ್ ಪೋಸ್ಟರ್ಗಳು ಬಿದ್ದಾಗ ಕುದುರೆನೂ ತೋರಿಸ್ತಾರೆ. ಈ ಟೀಸರ್ಲ್ಲೂ ಕೂಡ ಅದು ಹೈಲೈಟಾಗಿ ಕಾಣಿಸ್ತಿದೆ. ಆ ಕುದುರೆ ಬಗ್ಗೆ ಹೇಳಿದ್ದಾರೆ ಸರ್, ಆ ಮಟ್ಟದ ಹೈಟ್ ಆಗಲಿ ಆ ಥರದ ಒಂದು ಲುಕ್ ಆಗಲಿ ಎಲ್ಲಿಂದ ಬಂದದ್ದು, ಹೇಗೆ ಅದು ಕ್ರಿಯೇಟ್ ಮಾಡಿದ್ದೆ, ಹೇಗೆ? ಅದು ಕ್ರಿಯೇಟೆಡ್ ಅಲ್ಲ, ರಿಯಲ್ ಕುದುರೆನೇ ಅದು. ಉಪಿ ಸರ್ ಕಲ್ಪನೆನೆ, ಅವ್ರಿಗೆ ನನಗೆ ಇದೇ ಥರ ಬೇಕು, ಇದೇ ಕುದುರೆ ಬೇಕು ಅಂತ ತರಿಸಿ ನಾವು ಅದನ್ನು ಶೂಟ್ ಮಾಡಿಸಿದ್ದು. ಸೊ ಅದಕ್ಕೆ ಚಾಲೆಂಜಸ್ ಇತ್ತು, ಬಟ್ ಅದನ್ನೆಲ್ಲ ನೀಟಾಗಿ ಕುದುರೆನೂ ಜೋಪಾನವಾಗಿ ನೋಡಿಕೊಂಡು ಅದಕ್ಕೆ ಶೂಟಿಂಗ್ ಹೆಂಗೆ ಹೆಂಗೆ ಬೇಕೋ ಹಂಗೆಲ್ಲ ಮಾಡಿ ನೀಟಾಗಿ ವ್ಯವಸ್ಥೆ ಮಾಡಿಕೊಟ್ಟು ಶೂಟ್ ಮಾಡಿ. ಎಲ್ಲಿ ತರಿಸಿದ್ದು ಸರ್ ಇಲ್ಲಿದೆ? ನಾವು ಆ್ಯಕ್ಚುಲಿ ಮೂರು ಯೂಸ್ ಮಾಡಿದ್ವಿ, ಒಂದು ಇಲ್ಲಿದ್ದು, ಇನ್ನೆರಡು ಹೈದರಾಬಾದಿಂದ ತರಿಸಿದ್ವಿ. ಇಲ್ಲ ಒಂದು ಈ ಕಥೆನಲ್ಲಿ ಕುದುರೆ ಅನ್ನೋದು ಭಾಳ ಮುಖ್ಯವಾಗಿರುತ್ತೆ ಅಂತ. ಹೌದು, ಒಂದು ಮುಖ್ಯ ಪಾತ್ರ ಅಂತ ಹೇಳೋಕ್ಕಿನ್ನ ನೀವು ಕತೆ ನೋಡಬೇಕು, ಚಿತ್ರ ನೋಡಿದ್ರೆ ಗೊತ್ತಾಗತ್ತೆ ಅವಾಗ. ಸರ್, ಇನ್ನು ಕೊನೆಯದಾಗಿ ಜಸ್ಟ್ ನೀವು ಹೇಳ್ದಂಗೆ ಗ್ಲಿಮ್ಸ್ ಅಷ್ಟೇ, ಉಪೇಸರ್ ಒಂಥರ ಬಾವಿ ಇದ್ದಂಗೆ, ಇದು ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾ ಇದ್ರು, ಬಟ್ ಇದು ಉಪ್ಪಿ ಯೂನಿವರ್ಸ್ ಆಗಿ ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಹೌದು, ಐ ಥಿಂಕ್ ದಿಸ್ ಇಸ್ ದ ಬಿಗಿನಿಂಗ್ ಆಫ್ ಉಪ್ಪಿವರ್ಸ್. ಸೊ ಆ ಥರ ಹೇಳಬೇಕು ಅಂದರೆ ಇಟ್ ಇಸ್ ಎ ಗುಡ್ ಥಿಂಗ್. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಫಸ್ಟ್ ಗ್ಲಿಮ್ಸ್ಗೆ ಇಷ್ಟೆಲ್ಲ ಡಿಕೋಡಿಂಗ್ ಸ್ಟಾರ್ಟ್ ಆಗಿದೆ, ಈಗ ಸಿನಿಮಾ ಬರೋದಂಗೆ ಸಾಕಷ್ಟು ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆದಾಗಲಿ. ಥ್ಯಾಂಕ್ ಯು. ಸರ್, ಇದಿಷ್ಟು ನವೀನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು.